2008 ಅಲ್ಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮತ್ತು ಆವರೇಜ್ ರೇಟ್ ಆಫ್ ರಿಟರ್ನ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದು ಕೂಡ 14 ಮಾರ್ಕ್ಸ್ ಗೆ ಕ್ಯಾಲ್ಕುಲೇಟ್ ಆವರೇಜ್ ರೇಟ್ ಆಫ್ ರಿಟರ್ನ್ ಆಫ್ ಪ್ರಾಜೆಕ್ಟ್ ಎಕ್ಸ್ ಅಂಡ್ ವೈ ಫ್ರಮ್ ದ ಫಾಲೋಯಿಂಗ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ 20,000, 30,000, ಲೈಫ್ 4 ಇಯರ್ಸ್, 6 ಇಯರ್ಸ್ ಅಂಡ್ ಸ್ಕ್ರಾಪ್ ವ್ಯಾಲ್ಯೂ ಈಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ, ನೆಟ್ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಸೇ ಆಫ್ಟರ್ ಅಂತ ಹೇಳಿದ್ರೆ ಎಲ್ಲ ಮಾಡ್ಬಿದ್ದೇನೆ, ನಾವೇನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ನಾವ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಕರೆಕ್ಟಾ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಈಗ ಇಲ್ಲಿ ಎಕ್ಸ್ ಮತ್ತೆ ವೈ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ X project X project Y ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನಮ್ಗೆ 1, 2, 3, 4, 5, 6 ಓಕೆನಾ? 6 ಇಲ್ಲ, ಓಕೆ 5 ಮಾತ್ರ ಇದೆ. ಈಗ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಎಸ್ ಎಸ್ ಇದೆ ಹೇಳಿ? 2,000, 1,000 ಅಂಡ್ ಡ್ಯಾಶ್. ಕರೆಕ್ಟಾ? ಇದ ಕಡೆ 3,000, 3,000, 2,000 ಆಮೇಲೆ 1,000, 1,000 ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ ಇದು 5,000, 6,000 ಕರೆಕ್ಟಾ? ಇದೆಷ್ಟು ಬರುತ್ತೆ? 6, 10 ಕರೆಕ್ಟಾ? ಕರೆಕ್ಟ್ ಏನ್ರಿ? ಸೊ ಈಗ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ ಈಕ್ವಲ್ಸ್ ಟು 6,000 ಡಿವೈಡೆಡ್ ಬೈ 4 ಇಯರ್ಸ್. ಯಾಕೆಂದ್ರೆ 4 ಇಯರ್ಸ್ ಮಾತ್ರ ಇದೆ. ಇದು 10,000 ಡಿವೈಡೆಡ್ ಬೈ 5, ಇದೆಷ್ಟು ಬರ್ತಾ ಇದೆ? 2,000 ಬರ್ತಾ ಇದೆ. ಇದು 1,500 ಬರ್ತಾ ಇದೆ. ಕರೆಕ್ಟಾ? ಅಲ್ಲಿಗೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂತು. ನೆಕ್ಸ್ಟ್ ಆವರೇಜ್ ಇನ್ವೆಸ್ಟ್ಮೆಂಟ್. ಯಾಕೋ ನೋಡ, ಪಾಪ್ಕಾರ್ನ್ ಅನ್ನೋದು ಬಂದೈತೇನ? ಪಾಪ್ಕಾರ್ನ್ ಅಲ್ಲ, ಅಮಿಕ್ರಾನ್. ಓಕೆನಾ? ಆವರೇಜ್ ಇನ್ವೆಸ್ಟ್ಮೆಂಟ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅಡಿಷನಲ್ ಕ್ಯಾಪಿಟಲ್. ಈಗ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೊದಲನೇದೇ ಸ್ವಲ್ಪ ಇದೆ, 20,000 ಇದೆ. ಕರೆಕ್ಟಾ? ಸ್ಕ್ರಾಪ್ ಏನು ಇಲ್ಲ, ಡಿವೈಡೆಡ್ ಬೈ 2 ಓಕೆನಾ? ಇದು ಎಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 10,000 ಬರ್ತಾ ಇದೆ. ಕರೆಕ್ಟಾ? ವೈ ದು ಎಷ್ಟಿದೆ? 30,000 ಇದೆ. ಅವ್ರದ್ದು ಕೂಡ ಸ್ಕ್ರಾಪ್ ವರ್ಕಿಂಗ್ ಕ್ಯಾಪಿಟಲ್ ಏನು ಇಲ್ಲ. ಇವ್ರದ್ದು ಎಷ್ಟು ಬರ್ತಾ ಇದೆ? 15,000 ಬರ್ತಾ ಇದೆ. ಅಲ್ಲಿಗೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂತು, ಆವರೇಜ್ ಇನ್ವೆಸ್ಟ್ಮೆಂಟ್ ಬಂತು. ಈಗ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಎಕ್ಸ್ ದು 1,500 ಡಿವೈಡೆಡ್ ಬೈ 10,000 ಇಂಟು 100 ಮಾಡಿದ್ರೆ 15% ಬರ್ತದೆ. ವೈ ದು 2,000 ಡಿವೈಡೆಡ್ ಬೈ 15,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? ಯಾವ್ದಪ್ಪ ಜಾಸ್ತಿ ಇದೆ? ಯಾವ್ದು ಜಾಸ್ತಿ ಇದೆಯೋ? ಎಕ್ಸ್ ಜಾಸ್ತಿ ಇದೆ. ಸೊ ದೇರ್ ಫಾರ್ ಪ್ರಾಜೆಕ್ಟ್ ಎಕ್ಸ್ ಈಸ್ ಸೂಟಬಲ್. ಓಕೆನಾ? 14 ಮಾರ್ಕ್ಸ್ ಇದಕ್ಕೆ 2018 ಅಂತ ಹೇಳುವಂತ ಕ್ವಶನ್.